ಕೊರೋನಾ ಸಮಯದಲ್ಲಿ ರಂಗಭೂಮಿ ಕಲಾವಿದರ ಬದುಕೆ ಅಲ್ಲೋಲ ಕಲ್ಲೋಲವಾಗಿತ್ತು. ತುತ್ತು ಅನ್ನಕ್ಕಾಗಿ ಹಲವರು ಕೂಲಿ ಕೆಲಸ ಮಾಡಿದ್ರೆ ಕೆಲವರು ತರಕಾರಿ ವ್ಯಾಪಾರ ಮಾಡಿ ಹೊಟ್ಟೆ ತುಂಬಿಸಿಕೊಂಡಿದ್ರು. ಆದ್ರೀಗ ಅದೇ ಕಲಾವಿದರ ಬದುಕು ಮತ್ತೆ ಚಿಗುರುತ್ತಿದೆ. ಹೌದು, ಕೊರೋನಾ ಅನ್ನೋ ಮಹಾಮಾರಿ ಜನರನ್ನ ಬಿಟ್ಟು ಬಿಡದೆ ಕಾಡಿ ಜೀವದ ಜೊತೆ ಚೆಲ್ಲಾಟವಾಡಿತ್ತು. ಜನರನ್ನ ತುದಿಗಾಲಲ್ಲಿ ನಿಲ್ಲಿಸೋ ಹಾಗೆ ರಂಜಿಸೋ ರಂಗಭೂಮಿ ಕಲಾವಿದರ ಬದುಕಂತೂ ನರಕವಾಗಿತ್ತು. ಕಲೆ ಬಿಟ್ಟರೆ ಬೇರೆ ಜಗತ್ತೇ ಗೊತ್ತಿರದ ಸಾವಿರಾರು ಕಲಾವಿದರು ತುತ್ತು ಅನ್ನಕ್ಕಾಗಿ ಪರದಾಡಿದ್ರು. ಜಾತ್ರೆಗಳಲ್ಲಿ ಸಮಾರಂಭಗಳಿಲ್ಲದೆ ಟೆಂಟ್ ನಾಟಕಗಳು ಶೆಡ್ನೊಳಗೆ ಲಾಕ್ ಆಗಿಯೇ ಇದ್ವು. ಕೊರೋನಾ ವೇಳೆ ನಾಟಕಗಳ ಪ್ರದರ್ಶನವಿಲ್ಲದೆ ಅದೆಷ್ಟೋ ಕಲಾವಿದರು ಕೂಲಿ ಮಾಡಿ ಹೊಟ್ಟೆ ತುಂಬಿಸಿಕೊಂಡಿದ್ದಾರೆ. ಹಲವು ಕಲಾವಿದರು ತರಕಾರಿ ಸೊಪ್ಪು ಮಾರಿ ತುತ್ತಿನ ಚೀಲ ತುಂಬಿಸಿಕೊಂಡಿದ್ರು. ಹೀಗೆ ಕೊರೋನಾ ಹೊಡೆತದ 2 ವರ್ಷದ ಬಳಿಕ ರಂಗಭೂಮಿ ಕಲಾವಿದರ ಬದುಕು ಮತ್ತೆ ಚಿಗುರುತ್ತಿದೆ. ನೋಡಿ ಸರ್, ಕಲಾವಿದರು ಈಗ ಸ್ವಲ್ಪ ಬೆಳೀತಾ ಇದ್ದಾರೆ, ಯಾಕಂದ್ರೆ 2 ವರ್ಷ ಲಾಕ್ಡೌನ್ ಆಗಿ ಕಲಾವಿದರ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ಈಗ ಒಂದು ಸ್ವಲ್ಪ ಓಪನ್ ಮಾಡಿದ್ದಾರೆ, ಕಲಾವಿದರು ಅಂತೂ ತನ್ನ ಅಂತ ಇದ್ದಾರೆ. ಈಗ ಸ್ವಲ್ಪ ಜಾತ್ರೆಗೆ ಇದ್ರೆ ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಕಲಾವಿದರಿಗೆ ಒಳ್ಳೇದಾಗ್ತಾ ಇದೆ. ದಯವಿಟ್ಟು ಸರ್ಕಾರದಿಂದ ಸ್ವಲ್ಪ ಕಲಾವಿದರಿಗೆ ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ. ಇಷ್ಟೇ ಹೇಳೋದು ನಾನು. ವೃತ್ತಿರಂಗಭೂಮಿ ಉಳಿವಿಗೆ ಸರ್ಕಾರ ಏನ್ ಮಾಡ್ಬೇಕಂತ ಹೇಳಿ? ಕಲಾವಿದರಿಗೆ ಒಂದ್ ಸ್ವಲ್ಪ ಏನಾರ ಕೊಡ್ಬೇಕು ಸರ್, ಅನುದಾನ ಅಂತ ಕೊಡ್ಬೇಕು. ನಮಗ್ ಬೇಡ ಸರ್, ನಾವ್ ಹೆಂಗ್ ಸಾರ್ ಇದ್ದೇವೆ? ನಾವು ಕಡೆ ಕೂಲಿ ಮಾಡ್ಕೊಂಡಿರ್ತಿದ್ದೀವಿ. ವಯಸ್ಸಾದ ಕಲಾವಿದರು ಇದ್ದಾರೆ, 50 ವರ್ಷ 60 ವರ್ಷ ಆದ ಕಲಾವಿದರು ಎಲ್ಲಾರು ಮನೇಲಿ ಕೂತ್ ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಇಲ್ಲಿ ಪಾತ್ರ ಮಾಡಂತ ತಾಕತ್ತು ಉಳಿದಿಲ್ಲ ಸರ್ ಅವ್ರಿಗೆ, ಯಾಕಂದ್ರೆ ಮುಗಿದೋಗಿದೆ ಅವ್ರದೆಲ್ಲ. ಈಗ ಹುಡುಗರಾದ್ರೆ ಹೆಂಗಾರ ಕೂಲಿ ಮಾಡ್ಕೊತಿರ್ತಾರೆ, ಕಡೆಗೆ ವಯಸ್ಸಾದವ್ರಿಗೆ ಕರೆಕ್ಟ್ ಆಗಿ ಅವ್ರಿಗೆ ಅನುದಾನ ಕೊಡ್ಲಿ, ಕರೆಕ್ಟ್ ಆಗಿ ಅವ್ರಿಗೆ. ಇಷ್ಟೇ ಹೇಳುದು, ಮತ್ತೇನಿಲ್ಲ. ಅವ್ರಿಗೆ ಅದ್ರೊಂದು ಒಳ್ಳೇದು ಮಾಡ್ಲಿ. ಎಸ್, ಕೊರೋನಾದ ಲಾಕ್ಡೌನ್ ಸೀಲ್ ಡೌನ್ ಬಳಿಕ ಇದೇ ಮೊದಲ ಬಾರಿಗೆ ಈಗ ಟೆಂಟ್ ನಾಟಕಗಳ ಪ್ರದರ್ಶನ ಮತ್ತೆ ಶುರುವಾಗಿದೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಗುರುಗುಂಟ ಅಮರೇಶ್ವರ ಜಾತ್ರೆ ಇಡೀ ಜಿಲ್ಲೆಗೆ ಅತಿದೊಡ್ಡ ಜಾತ್ರೆ. ಈ ಜಾತ್ರೆಯಲ್ಲಿ ಟೆಂಟ್ ನಾಟಕಗಳದ್ದೇ ಹವ. ಕುಟುಂಬ ಸಮೇತರಾಗಿ ದೇವರ ದರ್ಶನಕ್ಕೆ ಬರೋ ಜನ ತಪ್ಪದೆ ಟೆಂಟ್ ನಾಟಕಗಳನ್ನು ನೋಡಿ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಈ ಬಾರಿ ಹಿರಿಯ ನಟ ರಾಜು ತಾಳಿಕೋಟೆ ಮುಖ್ಯ ಭೂಮಿಕೆಯ ಹೌದ್ದ ಹುಲಿಯ ನಾಟಕ ಮತ್ತು ಬಿಗ್ ಬಾಸ್ ಖ್ಯಾತಿಯ ಚಂದ್ರಿಕಾ ಹಾಗೂ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಯನ ಅಭಿನಯಿಸ್ತಿರೋ ನೀನು ವಯ್ಯಾಂದ್ರೂ ನಾನು ಬಿಡಂಗಿಲ್ಲ ಅನ್ನೋ ನಾಟಕಗಳು ಜಬರ್ದಸ್ತಾಗಿ ಪ್ರದರ್ಶನಗೊಳ್ತಿವೆ. ಈ ಬಾರಿ ಹಿರಿಯ ನಟ ರಾಜು ತಾಳಿಕೋಟೆ ಮುಖ್ಯ ಭೂಮಿಕೆಯ ಹೌದ್ದ ಹುಲಿಯ ನಾಟಕ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಚಂದ್ರಿಕಾ ಹಾಗೂ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಯನ ಅಭಿನಯಿಸ್ತಿರೋ ನೀ ವಲ್ಲೆಂದ್ರೂ ನಾ ಬಿಡಂಗಿಲ್ಲ ಅನ್ನೋ ನಾಟಕಗಳು ಜಬರ್ದಸ್ತಾಗಿ ಪ್ರದರ್ಶನಗೊಳ್ತಿವೆ. ರಾಜು ತಾಳಿಕೋಟೆಯ ಕಾಮಿಡಿ ಪಂಚ ಬಿಗ್ ಬಾಸ್ ಖ್ಯಾತಿಯ ಚಂದ್ರಿಕಾರ ಸ್ಟೆಪ್ಸ್ಗೆ ಜನ ಬಹುಪರಾಕಂತಿದ್ದಾರೆ. ಈ ಟೆಂಟ್ ನಾಟಕಗಳನ್ನು ನೋಡಲು ಜನರ ದಂಡೆ ಹರಿದು ಬರುತ್ತಿದ್ದು ಕಲಾವಿದರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಆ ಚಿತ್ರಕ್ಕೆ ತೆಲುಗು ಚಿತ್ರರಂಗದ ಆರ್ಆರ್ ಮೂವಿ ಸಾಕಷ್ಟು ಇದು ಮಾಡ್ತಾ ಇದೆ. ಒಂದೊಂದು ಥಿಯೇಟ್ರಲ್ಲಿ 3 ಕಡೆ ರಿಲೀಸ್ ಮಾಡ್ತಾರೆ ಒಂದೊಂದು ಏರಿಯಾದಲ್ಲಿ, ಬಟ್ ಕನ್ನಡ ಸಿನಿಮಾಕ್ಕೆ ಥಿಯೇಟರ್ ಕೊಡಲ್ಲ, ಬಟ್ ತೆಲುಗು ಸಿ ಮೂವಿ ಕೊಡ್ತಾರೆ. ಏನು ಹೇಳ್ತಿದ್ರು? ನಮ್ಮ ಸರ್ಕಾರದ ಕಾನೂನು ಹೆಂಗ್ರಪ್ಪ ಅಂತಂದ್ರೆ, ನಮ್ಮ ಈ ದೇಶದ ಕಾನೂನು ಅಂದ್ರೆ ಹೆಂಗಪ್ಪ ಅಂದ್ರೆ ಜೇಡ್ರ ಬಲಿ ಇದ್ದಂಗೆ. ಆ ಜೇಡ್ರ ಬಲಿಯೊಳಗೆ ಸಣ್ಣ ಸಣ್ಣ ಕ್ರಿಮಿಗಳು ಕೀಟಕಗಳು ಕಿಡಿಸಿಗಳು ಸಿಕ್ಕೊಂಡು ಸಾಯ್ತಾವ. ದೊಡ್ಡ ದೊಡ್ಡ ಹೆಗ್ಗಣಗಳು ಆ ಜೇಡ್ರ ಬಲಿನ ಹರಿದು ಚಿಂದಿ ಚಿತ್ರಣ ಮಾಡಿ ಅದ್ರೊಳಗೆ ರಾಜಕಾರಣ ಮಾಡಕತ್ತಾವ. ಅದೇ ನಮ್ಮಲ್ಲಿ ನಮ್ಮ ನಮ್ಮ ದಯ ನಮ್ಮ ಸರ್ಕಾರ ನಮ್ಮ ಕಾನೂನು ನಮ್ಮ ವ್ಯವಸ್ಥೆ ಇನ್ನೂ ಭಾಳಷ್ಟು ಬದಲಾವಣೆ ಕಾಣಬೇಕು. ಈಗಾಗಲೇ ಪರಿಸ್ಥಿತಿ ಭಾಳ ಗಂಭೀರ ಐತಿ. ಇಂಥದ್ರೊಳಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ನಮ್ಮ ನಾಡು ನುಡಿ ಜಲ ನೆಲ ಇವೆಲ್ಲ ಉಳಿಸ್ಕೋಬೇಕಾದ ಕೆಲಸ ಸರ್ಕಾರದ ಕೆಲಸ. ಸರ್ಕಾರ ಇದ್ರ ಕಡೆ ಭಾಳಷ್ಟು ಗಮನ ಹರಿಸ್ಬೇಕು. ಮೊದಲು ನಮ್ಮ ಭಾಷೆಯ ಸಿನಿಮಾಗಳಿಗೆ ಒತ್ತು ಕೊಡಬೇಕು, ನಮ್ಮ ಕಲಾವಿದರಿಗೆ ಒತ್ತು ಕೊಡಬೇಕು. ಆಮೇಲೆ ಬೇರೆ ಕಲಾವಿದರು ಕೊಡಬಾರ್ದು ಅಂತ ನನ್ನ ಉದ್ದೇಶ ಅಲ್ಲ. ಬೇರೆ ಭಾಷಿಗರಿಗೂ ಕೊಡ್ರಿ, ಮೊದಲು ನಮ್ಮ ಮನೆ ಆಮೇಲೆ ಪಕ್ಕದ ಮನೆ, ಆ ವ್ಯವಸ್ಥೆ ಕೂಡ ಸರ್ಕಾರ ಮಾಡ್ಕೊಬೇಕು. ಅದೇನೇ ಇರಲಿ, ಜನರನ್ನ ಬೇರೆಯದ್ದೇ ಲೋಕಕ್ಕೆ ಕರೆದೆಯೋ ಟೆಂಟ್ ನಾಟಕಗಳು ಉಳಿಯಬೇಕಿದೆ. ಹೀಗಾಗಿ ಸರ್ಕಾರ ನಾಟಕ ಕಂಪನಿಗಳಿಗೆ ಹಾಗೂ ರಂಗಭೂಮಿ ಕಲಾವಿದರಿಗೆ ಆರ್ಥಿಕ ಸಹಾಯ ಮಾಡೋ ಅವಶ್ಯಕತೆ ಇದೆ. ಅನಿಲ್ ಕುಮಾರ್, ರಾಯಚೂರು, ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.